ನಿಮಗೆ ಎಷ್ಟೇ ಕಷ್ಟಗಳಿದ್ರೂ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಶಿಕ್ಷಣದಿಂದ ಮಾತ್ರ ನಮ್ಮ ಸಮುದಾಯದ ಜನ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಬೆಳೆಯಲು ಸಾಧ್ಯವೆಂದು ಮಸ್ಕಿಯ ಶಾಸಕ ಆರ್ ಬಸನಗೌಡ ತಿರುವಿಹಾಳ ಕಿವಿ ಮಾತುಗಳನ್ನು ಹೇಳಿದರು ಗುರುವಾರ ಬಳಗನೂರಿನಲ್ಲಿ ನಡೆದ ಕುಲಶ್ರೇಷ್ಠ ಮಹರ್ಷಿ ವಾಲ್ಮೀಕಿ ಜಯಂತಿಯಲ್ಲಿ ಭಾಗವಹಿಸಿ ಮಹರ್ಷಿಗಳ ನಾಮಫಲಕಕ್ಕೆ ಮಾಲಾರ್ಪಣೆ ಮಾಡಿ ಅವರು ಮಾತನಾಡಿದರು ವಾಲ್ಮೀಕಿ ಮಹರ್ಷಿಗಳು ಬರೆದ ಮಹಾಕಾವ್ಯ ರಾಮಾಯಣ ಇಡೀ ಪ್ರಪಂಚಕ್ಕೆ ಸುಬೋಧೆಯನ್ನು ನೀಡುತ್ತಿದೆ ಅಂತಹ ಮಹಾಕಾವ್ಯ ಬರೆದ ಮಹರ್ಷಿಗಳು ನಮ್ಮ ಕುಲಗುರುಗಳು ಎನ್ನುವುದು ನಾಯಕ ಜನಾಂಗದ ಹೆಮ್ಮೆ ಅವರ ಜಯಂತಿಯಂದು ನಾವೆಲ್ಲರೂ ಅವರು ನೀಡಿದ ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ಮಾದರಿ ಜನಾಂಗವಾಗಿ ಹೊರಹೊಮ್ಮಬೇಕು ವಾಲ್ಮೀಕಿ ಮಹರ್ಷಿಗಳನ್ನು ಒಂದೇ ಜನಾಂಗಕ್ಕೆ ಸೀಮಿತ ಮಾಡದೆ ಸಕಲ ಜನಾಂಗದವರಿಗೂ ಅವರ ಸುಬೋಧೆಯನ್ನು ಹರಡಿ ವಿಶ್ವಮಾನವತ್ವವನ್ನು ಸಾರಿದಾಗ ಮಾತ್ರ ಈ ಜಯಂತಿ ಅರ್ಥಪೂರ್ಣವಾಗುತ್ತದೆ ಎಂದು ಮಾರ್ಮಿಕವಾಗಿ ನುಡಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಪಂಪನಗೌಡ ಮಾಲಿ ಪಾಟೀಲ್ ಸೇರಿದಂತೆ ಹಲವು ಹಿರಿಯರಿಗೆ ಗೌರವ ಸನ್ಮಾನ ಮಾಡಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಬಳಗನೂರು ಠಾಣಾ ಆರಕ್ಷಕ ಉಪನಿರೀಕ್ಷಕರಾಗಿರುವ ವಿರೂಪಾಕ್ಷಪ್ಪ ಶೆಟ್ಟಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ದುರ್ಗಪ್ಪ ಹಗಿದಾಳ್ ಸೇರಿದಂತೆ ವೇದಿಕೆಯ ಮೇಲಿದ್ದ ಹಲವು ಮುಖಂಡರಿಗೆ ಸನ್ಮಾನ ಮಾಡಲಾಯಿತು ಅನ್ನದಾನೇಶ್ವರ ಸ್ವಯಂಪ್ರೇರಿತ ರಕ್ತ ಕೇಂದ್ರ ಸಿಂಧನೂರಿನ ಸಹಕಾರದಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ಮಸ್ಕಿಯ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮಹಾಬಳೇಶ ಹಡಪದ ಗೋವಿಂದ ರೆಡ್ಡಿ ಗದ್ದಿ ಅಮರಯ್ಯ ಸ್ವಾಮಿ ಗದ್ದಿಮಠ ಅಯ್ಯಪ್ಪ ಕಿನ್ನಾಳ ಗಣೇಶ್ ಡಿಶ್ ಕಾಜಾ ಸಾಬ್ ಚಿಟಗಿ ಇಸ್ಮಾಯಿಲ್ ಸಾಬ್ ಚೌಧರಿ ಗುಳ್ಳನಗೌಡ ಶಂಕರ ಬಂಡಿ ಬಸವರಾಜ್ ಸ್ವಾಮಿ ಗುಣಾರಿ ಶೇಖರಪ್ಪ ಮೇಟಿ ಹುಲ್ಲೂರು ವೀರೇಶ್ ಸ್ವಾಮಿ ಗುಣಾರಿ ವೀರೇಶ್ ತಾಳಿಕೋಟೆ ರಾಜಶೇಖರ್ ಶಂಕರಬಂಡಿ ಸುರೇಶ್ ಶಂಕರಬಂಡಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು ನಂತರ ಸುಮಂಗಲಿಯರ ಕಳಸ ಕನ್ನಡಿ ಭಾಜಾ ಭಜಂತಿಯಿಂದ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳ ಭಾವಚಿತ್ರದ ಮೆರವಣಿಗೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷರಾದ ಕಂಟೆಪ್ಪ ನಾಯಕ ಹಂಚಿನಾಳ ಶಂಕರಣ್ಣ ನಾಯಕರ್ ಅಮರೇಶ್ ನಾಯಕ ಗಚ್ಚಿನವನಿ ಮುಖಂಡರಾದ ವಿರೂಪಣ್ಣ ಗುತ್ತೇದಾರ್ ಸಂಜಯ್ ಶೇಟ್ ಜೈನ್ ವಾರ್ಡಿನ ಸದಸ್ಯ ಮಂಜುನಾಥ್ ಶಿವಕುಮಾರ್ ನಾಯಕ ಲಕ್ಷ್ಮೀ ಕ್ಯಾಂಪ್ ಹನುಮೇಶ್ ನಾಯಕ ಹಂಚಿನಾಳ ಮೌನೇಶ್ ನಾಯಕ ಯಂಕಪ್ಪ ನಾಯಕ ಶಿವರೆಡ್ಡಿ ವಾಲೇಕರ್ ಸೇರಿದಂತೆ ಪಟ್ಟಣ ಪಂಚಾಯಿತಿಯ ಹಾಲಿ ಮಾಜಿ ಸದಸ್ಯರು ನಾಯಕ ಸಮಾಜದ ಪ್ರಮುಖರು ಸೇರಿ ಅದ್ಧೂರಿಯ ಜಯಂತಿ ಆಚರಣೆ ಯಶಸ್ವಿಯಾಗಿ ಮಾಡಿದರು